ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಆಘಾತ ಆಗಿದೆ ಅಂದ್ರೆ ತಪ್ಪಲ್ಲ. ಪ್ರತಿಭಾವಂತ ನಿರ್ದೇಶಕ, ನಟ, ಸಂಭಾಷಣೆಗಾರ, ಸಾಹಿತ್ಯಗಾರ ಗುರುಪ್ರಸಾದ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ನಿಗೂಢ. ಆದರೆ ಗುರುಪ್ರಸಾದ್ ಅವರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಯಲ್ಲಿ ಅವರ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿರುವಂತಹ ಸಂಗೀತ ನಿರ್ದೇಶಕರಾದ ಅನೂಪ್ ಸಿನಿ ಅವರು ಇದ್ದಾರೆ. ಏನು ಹೇಳ್ತಾರೆ ಸ್ನೇಹಿತರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಜವಾಗ್ಲೂ ನಾನು ಮೊದಲೇ ಹೇಳ್ಬಿಟ್ಟೆ, ಕನ್ನಡ ಚಿತ್ರರಂಗಕ್ಕೆ ಒಂದು ಆಘಾತ ಅನ್ಬೋದು. ಮಠ ಸಿನಿಮಾದಿಂದ ರಂಗನಾಯಕ ಸಿನಿಮಾದವರೆಗೂ ಜೊತೆಯಲ್ಲೇ ಸಾಗಿದ್ರಿ. ಏನು ಯಾವ ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ರಿ ಸರ್? ಕೊನೆ ಭೇಟಿ ರಂಗನಾಯಕ ಬಿಡುಗಡೆ ಆಗಿರೋ ಟೈಮಲ್ಲಿ. ಅದಾದಮೇಲೆ ಎಲ್ಲ ಫೋನಲ್ಲೇ ಸಂಪರ್ಕ. ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ಥರ, ಎಲ್ಲರಿಗೂ ಗೊತ್ತಿರೋ ಹಾಗಂದರೆ ಯಾರ್ಯಾರು ಹತ್ತಿರ ಇದ್ರು ಅವ್ರಿಗೆ ತುಂಬ ಮನೆಗಳು ಚೇಂಜ್ ಮಾಡ್ತಾಯಿದ್ರು ಅವ್ರು. ಇವಾಗಿಂದ ಅಲ್ಲ, ಒಂದು 10 ವರ್ಷದಿಂದ ಹಂಗೆ ಅವರು. ಮುಂಚೆ ಎದ್ದೇಳು ಮುಂಜುನಾಥ ಮಾಡಬೇಕಾದ್ರೆ ಕೋಣನ ಕುಂಟೆ ಹತ್ರ ಇದ್ದರು. ಅದಾದ್ಮೇಲಿಂದ ಮನೆ ಚೇಂಜ್ ಮಾಡ್ತಾನೆ ಇದ್ದರು. ಅವ್ರದ್ದೊಂದು ತನ ಅದು. ಒಂದು ಕಡೆ ಇದ್ದರೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೇರೆ ಬೇರೆ ಕಡೆ ಹಿಂಗೆ ಇರೋರು. ಅಂದರೆ ಫ್ಯಾಮಿಲಿನ ಬೇರೆ ಇಟ್ಟಿರೋರು, ಅವ್ರದ್ದೇ ಕೆಲಸದಿದ್ದೇ ಬೇರೆ ಇಟ್ಟಿರೋರು. ಎದ್ದೇಳು ಮುಂಜುನಾಥ ನನಗೆ ಫಸ್ಟ್ ಟೈಮ್ ಮ್ಯೂಸಿಕ್ ಕಂಪೋಸರಾಗಿ ಕೆಲಸ ಕೊಟ್ಟಿದ್ದು ಅವರೇ, ಗುರು ಸರೇ ಕೊಟ್ಟಿದ್ದು ಎದ್ದೇಳು ಮುಂಜುನಾಥಗೆ. ಸೊ ನೀವು ಹೇಳ್ದಂಗೆ ಸಿನಿಮಾ ರಂಗಕ್ಕೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಘಾತನೇ. ಅಂದರೆ ಅವರ ಬರವಣಿಗೆ, ಅವರು ಏನು 2 ಸಿನಿಮಾಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು, ಮಠ ಮತ್ತು ಎದ್ದೇಳು ಮುಂಜುನಾಥ. ಈಗಲೂ ನಾವು ಬೇಜಾರಾದಾಗ ಏನಾದರೂ ಒಂದು ಸಣ್ಣ ತುಣುಕುಗಳು ನೋಡಬೇಕು ಅಂದರೆ ಮಠ, ಎದ್ದೇಳು ಮುಂಜುನಾಥದೇ ನೋಡ್ತೀವಿ. ನೋಡ್ತಾರೆ ಎಲ್ಲರೂ, ನಮ್ಮ ಸ್ನೇಹಿತರೆಲ್ಲರೂ ಆಗಿರ್ಬೋದು. ನನ್ನ ಇವತ್ತಿಗೂ ಮ್ಯೂಸಿಕ್ಕಿಗೆ ಬರೋದು ಒಂದು ಕಾರಣ ಅಂದರೆ ಎದ್ದೇಳು ಮುಂಜುನಾಥ. ನಾನು ಏನು ಹಾಡುಗಳು ಮಾಡಿದ್ದೀನಿ, ಇವಾಗ್ಲೂ ಪ್ರಪಂಚವೇ ದೇವರ ಥರ ಹಾಡು ಮಾಡಿಕೊಡಿ ಅಂತಲೂ ಬರ್ತಾರೆ, ಆರತಿ ಎತ್ತಿರೆ ಆ ಥರ. ನನಗೆ ಪರ್ಸ್ನಲಿ ತುಂಬ ಒಂದು ದೊಡ್ಡ ಲಾಸ್ ಅದು. ಅಂದರೆ ಅದು ಮರೆಯೋಕ್ಕೆ ಆಗಲ್ಲ, ನನ್ನ ಕರಿಯರಲ್ಲಿ, ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಮಠ ಸಿನಿಮಾದಲ್ಲಿ ಒಂದು ಆಡಿತ್ತು ಸರ್, ತಪ್ಪೆ ಮಾಡೋದವ್ರು ಯಾರವರೇ, ತಪ್ಪೆ ಮಾಡೋದವ್ರು ಎಲ್ಲವರೇ ಅಂತ. ಯಾಕೆ ಈ ತಪ್ಪು ಮಾಡಿದ್ರು ಅಂತ ಸರ್? ಅಲ್ಲ, ಅದು ಗೊತ್ತಿಲ್ಲ. ಯಾಕಂದರೆ ತುಂಬ ಸ್ಟ್ರಾಂಗ್ ಮನುಷ್ಯ, ನನಗೂ ತುಂಬಾ ಆಶ್ಚರ್ಯ ಆಗೋಯ್ತು. ಅಂದರೆ ನಾವು ಲಾಸ್ಟ್ ಮಂತ್ ಯಾವಾಗಲೂ ಫೋನ್ ಮಾಡಿದ್ರು, ಅದೇ ಎದ್ದೇಳು ಮುಂಜುನಾಥ 2 ರೆಡಿ ಆಗ್ತಿದೆ, ಇನ್ನು 1.5 ತಿಂಗಳಾಗತ್ತೆ ರೆಡಿ ಮಾಡ್ಕೊಂಬಿಡು, ಫ್ರೀ ಆಗ್ಬಿಡು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ಬಿಡೋಣ ಅಂತ. ಅಂದರೆ ಅವ್ರು ನನ್ನ ಕರಿತಾ ಇದ್ದೆ ಅನುಪಾ ಅಂತ. ಅಂದರೆ ಡೈರೆಕ್ಟರ್ಗಳಲ್ಲಿ ಯಾರು ಆ ಥರ ಕರೆಯಲ್ಲ ನನ್ನ, ಅನುಪಾ ಅಂತ ಅವರೊಬ್ಬರೇ ಕರಿತಾ ಇದ್ದಿದ್ದು. ಅದೇ ಹಂಗಂದ್ರೆ, ಬಟ್ ಏನು ಈ ಥರ ಡಿಸಿಷನ್ ಮಾಡೋದು ನನಗೂ ತುಂಬ ಆಶ್ಚರ್ಯ. ಇವಾಗಲೂ ನಂಬೋಕ್ಕಾಗಲ್ಲ ಆ ಮನುಷ್ಯ ಅಂದರೆ ಅಷ್ಟು ಸ್ಟ್ರಾಂಗ್ ಮನುಷ್ಯ. ಬೇರೆಯವ್ರ ಮಾತಲ್ಲಿ ಅವ್ರನ್ನ ಸೋಲ್ಸೋರು ಯಾರೂ ಇರಲಿಲ್ಲ, ಎಲ್ರಿಗೂ ಗೊತ್ತಿರೋ ಥರ. ನೀವೇನಾದರೂ ಒಂದು ಮಾತಾಡಿದ್ರೆ ಕೌಂಟ್ರಲ್ಲಿ ಮತ್ತೆ ನಾವೇ ಯಾಕೆ ಬೇಕು ಅಂದ್ಬಿಟ್ಟು ಆ ಥರ ಹಿಂಗೆ ಆ ಥರನೇ ಇದ್ದಿದ್ದದು ಕೌಂಟ್ರಿಗೆ. ಅದು ಎನ್ಕೊಂಡ್ರೆ ಆ ಥರನೇ ಅವರು ಜೀವನ ಮಾಡ್ತಾ ಇದ್ದು. ಬಟ್ ಆ ಥರ ಒಬ್ಬ ಸ್ಟ್ರಾಂಗ್ ಮೈಂಡೆಡ್ ಪರ್ಸನ್ ಈ ಥರ ಡಿಸೈಡ್ ಮಾಡಿದ್ದು ತುಂಬ ಆಶ್ಚರ್ಯ ಅದು. ಸರ್, ಒಂದಷ್ಟು ಜನ ಡಿಪ್ರೆಷನ್ಗೆ ಹೋಗಿದ್ರು, ಸಾಲ ಈ ರೀತಿಯಾದಂತಹ ವಿಚಾರಗಳು ಬರ್ತವೆ. ಆದರೆ ತುಂಬ ವರ್ಷಗಳಿಂದ ನೀವು ಜೊತೆಯಲ್ಲಿ ಇದ್ದಂತೆ, ಅವರು ಡಿಪ್ರೆಷನ್ ಏನಂತೀರಾ ಸರ್? ಅಲ್ಲ, ಅವರು ಡಿಪ್ರೆಷನ್ ಏನಕ್ಕೆ ಹೋದ್ರು ಅಂದರೆ ಡಿಪ್ರೆಷನ್ ಅವ್ರದ್ದು ಅಂದರೆ ಆ ಥರ ಡಿಪ್ರೆಷನ್ ಹೋಗಿ ಏನು ಜೀವನ ಹಾಳು ಮಾಡ್ಕೊಳ್ಳುವಂಥ ಡಿಪ್ರೆಷನ್ ಅಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಅವ್ರು ಇವಾಗಿಂದ ಅಲ್ಲ, ಒಂದು ಆಲ್ಮೋಸ್ಟ್ ಆಲ್ ಒಂದು 8 to 10 ಇಯರ್ಸಿಂದ ತೊಗೊಳ್ತಾ ಇದ್ದಾರೆ ಅದನ್ನು. ಮೋಸ್ಟ್ಲಿ ಡೈರೆಕ್ಟರ್ ಸ್ಪೆಷಲ್ ಆದಮೇಲೆ ಅನಿಸುತ್ತೆ, ಅದಾದ್ಮೇಲಿಂದನು ಅದು ಆನ್ ಆ್ಯಂಡ್ ಆಫ್ ಇದ್ದೇ ಇದೆ. ಅದೇನೋ ಟ್ಯಾಬ್ಲೆಟ್ ತೊಗೊಳೋರು, ಆ್ಯಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್, ಅದನ್ನು ತೊಗೊಂಡೇ ಮಲ್ಕೊಳ್ತಾ ಇದ್ದವರು. ಹಂಗೆ ಸಾಲಗಳ ವಿಷಯ ಬಂದರೆ ಯಾರಿಗಿಲ್ಲ ಸಾಲ, ಎಲ್ಲರಿಗೂ ಇದೆ. ಬಟ್ ಆ ಥರ ಅವ್ರಿಗೆ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಅವರೆಲ್ಲ ಅವ್ರ ಸುತ್ತಮುತ್ತನೇ ಇದ್ದಾರೆ. ಅವರೇನು ತಪ್ಪಿಸ್ಕೊಂಡು ಹೋಗೋದು ಅದೆಲ್ಲ ಏನು ಇದಿಲ್ಲ. ಯಾವುದೋ ಒಂದು ಟೈಮಲ್ಲಿ ವಾಪಸ್ ಕೊಡ್ತಾಯಿದ್ರು, ಅದು ಆ ಟೈಮಿಗೆ ಕೊಡೋಕ್ಕಾಗ್ದಲ್ಲ ಇದ್ರು ಅಟೆಂಡ್ ಮಾಡೋರು ಎಲ್ಲರೂ. ಹಂಗೆ ತಲೆಮರೆಸ್ಕೊಂಡು ಹೋಗೋದು ಆ ವಿಷಯದಲ್ಲಿ ಆ ಥರ ಎಲ್ಲ ಏನು ಇಲ್ಲ, ಆ ಥರ ಏನೂ ಇಲ್ಲ. ನಾನು ಅದನ್ನು ನಂಬಲ್ಲ, ಸಾಲದ ವಿಷಯವಾಗಿ ಅವ್ರು ಆ ಥರ ಡಿಸೈಡ್ ಮಾಡಿದ್ರು ಅನ್ನೋದನ್ನು ನನಗೆ ಅದು ಸುಳ್ಳು. ರಂಗನಾಯಕ ನಂತರ ಸ್ವಲ್ಪ ಇನ್ನೂ ಹೆಚ್ಚಾಗಿ ಮಾನಸಿಕವಾಗಿ ಕುಗ್ಗಿದ್ರು, ಆ ಸಿನಿಮಾ ಅವ್ರಿಗೆ ಹೇಳಿಕೆ ಅವರು ಅನ್ಕೊಂಡಿದ್ದಷ್ಟು ರೀಚ್ ಆಗದೆ ಹೋದಕ್ಕೆ ಕುಗ್ಗಿದ್ರು ಅನ್ನುವಂಥದ್ದು ಸರ್? ಇಲ್ಲ, ರಂಗನಾಯಕ ಸಿನಿಮಾ ಎಲ್ಲರೂ ಕುಗ್ಗಿದ್ವಿ. ಅಂದರೆ ನಾನಾಗಲಿ, ನಮ್ಮ ನಿರ್ಮಾಪಕರು ವಿಖ್ಯಾತ ಆಗಲಿ, ಇವರು ಗುರುಪ್ರಸಾದ್ ಅವರಾಗಲಿ, ಎಲ್ಲರೂ ಕುಗ್ಗಿದ್ವಿ. ಅಂದರೆ ಅಂದ್ಕೊಂಡಿದ್ದ ಮಟ್ಟಕ್ಕೆ ಆಗಲಿಲ್ಲ, ಕೆಲವೊಂದು ದೊಡ್ಡ ದೊಡ್ಡ ತಪ್ಪುಗಳೇ ಆಯಿತು ಆ ವಿಷಯದಲ್ಲಿ. ಅದು ಓಕೆ ಇನ್ ದ ಪ್ರೋಸೆಸ್. ಬಟ್ ಈ ಥರ ಡಿಸೈಡ್ ಮಾಡೋಷ್ಟು, ಹಿಂಗೆ ಆತ್ಮಹತ್ಯೆ ಥರ ಡಿಸೈಡ್ ಮಾಡೋಷ್ಟು ಅಷ್ಟೊಂದೇನು ಕುಗ್ಗಿರಲಿಲ್ಲ. ಯಾಕಂದರೆ ನೆಕ್ಸ್ಟ್ ಸಿನಿಮಾಗೆ ಅವರು ರೆಡಿ ಆಗ್ತಾಯಿದ್ರು, ಹೇಳಿದ್ರಂತೆ ಅವರು ಶಿಷ್ಯಂದ್ರಿಗೆ, ಯಾರಿಗಾದ್ರು ಯಾರಿಗೋ ಹೇಳಿದ್ರಂತೆ. ಅಂದರೆ ನಮ್ಮ ವಿಖ್ಯಾತ ನಿರ್ಮಾಪಕರಿದ್ದಾರಲ್ಲ,
ಅವರು ತುಂಬ ನನ್ನನ್ನು ತಡ್ಕೊಂಡ್ರು, ನನ್ನ ಕ್ರಿಯೇಟಿವಿಟಿಗೆ ಒಂಚೂರೂ ಅಡ್ಡಿ ಮಾಡಲಿಲ್ಲ. ಅವ್ನು ಇನ್ನೊಂದು ಚಾನ್ಸ್ ಕೊಟ್ಟರೆ ಒಂದು ಸಿನಿಮಾ ಮಾಡಿಕೊಡ್ತೀನಿ ಅವನಿಗೆ, ಒಳ್ಳೆ ಸಿನಿಮಾ ಮಾಡಿಕೊಡ್ತೀನಿ ಅಂತ ಹೇಳಿದ್ರಂತೆ ಒಂದು 3-4 weeks back. ಅದು ಕೇಳ್ಪಟ್ಟೆ ಅದನ್ನು. ಎದ್ದೇಳು ಮಂಜುನಾಥ 2 ಕೂಡ ರೆಡಿ ಆಗಿತ್ತು, ಅವರೇ ಎಲ್ಲ ಪ್ರೊಡಕ್ಷನ್ ಹೌಸ್ ಎಲ್ಲ ಮಾಡಿ ಏನೇನೋ ಮಾಡಿದ್ರು, ಅದ್ರ ಬಗ್ಗೆ ಏನಾದರೂ ನಿಮ್ಮ ಹತ್ರ ಚರ್ಚೆ ಮಾಡಿದ್ರು ಸರ್? ಎದ್ದೇಳು ಮಂಜುನಾಥ ಅದು ಆ ಗ್ರೂಪಲ್ಲಿ ನಾನು ಇದ್ದೀನಿ, ಅದು ಫ್ರೆಂಡ್ಸ್ ಫೋರಮ್ ಅಂತ ಮಾಡಿಕೊಂಡು ಇಟ್ಸ್ ಎ ಕ್ರೌಡ್ ಫಂಡೆಡ್ ಮೂವಿ. ಒಂದು 20 ಜನರ ಹತ್ರ 2.5 ಲಕ್ಷ ಹಾಕ್ಸಿ ಆ ಥರ ಏನೋ ಒಂದು ಮಾಡಿದ್ರು ಅವರೇನೆ. ಅಂದರೆ ಅವರು ಅದರಲ್ಲಿ ಏನೂ ದುಡ್ಡು ತೊಗೊಂಡಿರಲಿಲ್ಲ, ಸೊ ಪ್ರಾಫಿಟ್ಟಲ್ಲಿ 51% ಶೇರಿಂಗ್ ಅಂತೇನೋ ಮಾತಾಡಿಕೊಂಡು ಇದು ಮಾಡಿದ್ರು. ಅದಕ್ಕೂ ಮ್ಯೂಸಿಕ್ ನಾನು ಹಾಡು ಮಾಡಿಕೊಟ್ಟಿದ್ದೆ, ಅದು ಲಾಕ್ಡೌನ್ ಟೈಮಲ್ಲೇ ಶೂಟ್ ಮಾಡಿದ್ರು. ಸೊ ರಂಗನಾಯಕ ಆದಮೇಲೆ ಅದನ್ನು ಇದು ಮಾಡೋಣ ಅಂತ ಅದೊಂದು ಯೂನಿಕ್ ಕಾನ್ಸೆಪ್ಟಲ್ಲೇನೋ ಶೂಟ್ ಮಾಡಿದ್ರು, ಅವರೇ ಅದಕ್ಕೆ ನಟನೆ ಮಾಡಿ ಮಾಡಿದ್ರು. ಅದು ರೆಡಿ ಇದೆ, ಅದು ಮೋಸ್ಟ್ಲಿ ಲಾಸ್ಟ್ 26th or 25th ಡಬ್ಬಿಂಗ್ ಮಾಡಿದ್ದಾರೆ ಅದರದ್ದು. ಶೇಷಾದ್ರಿಪುರಮಲ್ಲಿ ಇವ್ರದ್ದು ಇದೆಯಲ್ಲ ಶೀತಲ್ ಅವ್ರ ಸ್ಟುಡಿಯೋ, ಅಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ. ಮ್ಯೂಸಿಕ್ ಬಗ್ಗೆ ಏನಾದ್ರು ನಿಮ್ಮನ್ನ ಮಾತಾಡಿದ್ರದ ಇಲ್ಲ? ಅದು ಮ್ಯೂಸಿಕ್ ಅವಾಗಲೇ ಮಾಡಿಕೊಟ್ಬಿಟ್ಟಿದ್ದೆ ಹಾಡು, ಅದನ್ನು ಅದು ಕಿತ್ತೋದಲ್ಲವು ಅಂತ ಯಾವುದೋ ಒಂದು ಹಾಡು ಮಾಡಿಸಿದ್ರು ಅವರೇ ಬರೆದು, ಅದನ್ನು ನವೀನ್ ಸಜ್ಜು ಅವ್ರು ಹಾಡಿದ್ರು. ಅದಿನ್ನೇನು ಅದು ಈಗ ಇನ್ನೊಂದು 2 ತಿಂಗಳಲ್ಲಿ ಅದು ರಿಲೀಸ್. ಅದು ಎಲ್ಲ ಶರತ್ ಲೋಹಿತಾಶ್ವ ಅವ್ರದ್ದು ಡಬ್ಬಿಂಗ್ ಮಾಡಿದ್ದಾರೆ ನೀವು. ಅದು ಅವ್ರ ಜೊತೆ ಒಂದು ಫೋಟೋನೂ ಇತ್ತು ನಮ್ಮ ಗ್ರೂಪಲ್ಲಿ, ಫ್ರೆಂಡ್ಸ್ ಫೋರಮ್ ಅನ್ನೋ ಗ್ರೂಪಲ್ಲಿ, ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. 26th ಲಾಸ್ಟ್ ಮೆಸೇಜ್ ಮಾಡಿದ್ದಾರೆ, ನಂದು BP ಒಂಚೂರು ಫ್ಲಕ್ಚುಯೇಟ್ ಆಗ್ತಾ ಇದೆ, ಸೊ 31st October ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಸಿನಿಮಾದ ಪ್ರೊಸೆಸ್ ಅಂತ ಅಲ್ಲಿ ಗ್ರೂಪಲ್ಲಿ ಮೆಸೇಜ್ ಮಾಡಿದ್ದಾರೆ. ಫ್ಯಾಮಿಲಿಯೇ ಒಂದಷ್ಟು ಜಗಳ ಆಯಿತು, ಅದಕ್ಕೋಸ್ಕರ ಅವ್ರು ಏಕಾಂಗಿ ಆಗಿದ್ರು ಈ ಥರದ್ದೆಲ್ಲ ಅನ್ನುವಂಥದ್ದು ಇದೆ ಸರ್? ಇಲ್ಲ ಸರ್, ಅದು ಫ್ಯಾಮಿಲಿ ಜಗಳ ಇವಾಗಿಂದಲ್ಲ, ಪ್ರಪಂಚಕ್ಕೆ ಗೊತ್ತು. ಇದು ಫಸ್ಟ್ ಇದು ಡಿವೋರ್ಸ್ ಆಗಿ ಆಮೇಲೆ ಈಗ 2ನೇ ಮದುವೆ ಆಗಿ ಅವ್ರು ಮುಂಚೆಯಿಂದ, ಇವಾಗಿಂದ ಅಲ್ಲ ಮುಂಚೆಯಿಂದನೂ ಕೆಲಸ ಮಾಡಬೇಕು ಅಂದರೆ ಎಲ್ಲೋ ಐಸೋಲೇಟ್ ಆಗ್ಬಿಡೋರು, ಅಂದರೆ ಫ್ಯಾಮಿಲಿ ಬಿಟ್ಟು ಒಂದು ವಾರ 2 ವಾರ ಸಂಪರ್ಕದಲ್ಲೇ ಇಲ್ದಂಗೆ ಹೋಗ್ಬಿಡೋರು. ಬರೀ ಅವರಾಯಿತು ಅಸಿಸ್ಟೆಂಟ್ ಆಯಿತು, ನಾವು ಫೋನ್ ಮಾಡಿದ್ರು ಏನು ಎತ್ತಾ ಇರಲಿಲ್ಲ. ಅವಾಗ ಅವ್ರಿಗೆ ಯಾವಾಗ ಅದೆಲ್ಲ ಕೆಲಸದ ಇದ್ವಲ್ಲ ಅವಾಗ ಫೋನ್ ಮಾಡೋರು. 26th ಆದಮೇಲೆ ಅವ್ರು ಯಾರ ಕೈಗೂ ಸಿಕ್ಕಿಲ್ಲ ಸರ್? ಹಾಗಾದರೆ ಒಂದು ಮೆಸೇಜ್ ಆಗಲಿ ಏನೂ ಅಪ್ಡೇಟ್ ಸಿಕ್ಕಿಲ್ಲ? ಏನೂ ಅಪ್ಡೇಟ್ ಸಿಕ್ಕಿಲ್ಲ, ಏನೂ ಅಪ್ಡೇಟ್ ಇಲ್ಲ ಅದಾದಮೇಲಿಂದ. ಏನನ್ನಿಸ್ತು ಸರ್ ಈ ಥರ ಆಗಿದೆ ಅಂತ ಒಂದು ವಿಚಾರ ಬಂದಾಗ, ಯಾಕಂದರೆ ತುಂಬ ವರ್ಷಗಳಿಂದ ಜರ್ನಿ? ಏನಂದರೆ ಒಂದು ಫಸ್ಟ್ ನಂಬೋಕ್ಕಾಗಲ್ಲ, ಇನ್ನೊಂದು ನಂದು ಅವ್ರದ್ದು ಎದ್ದೇಳು ಮಂಜುನಾಥ ಜರ್ನಿ ಇದೆಯಲ್ಲ, ಅಂದರೆ ಅವಾಗ ಅವರು ಮಠ ಅಂತ ಒಂದು ಸಿನಿಮಾ ಕೊಟ್ಟು ಎದ್ದೇಳು ಮಂಜುನಾಥಗೆ ನಿರ್ಮಾಪಕರನ್ನ ಹುಡುಕಾಡ್ತಾ ಇದ್ರು. ಆವಾಗ ನನಗೆ ಹಿಂಗೆ ಪರಿಚಯ ಆಗಿ ಅವ್ರದ್ದು, ನಂದು ಟ್ಯೂನ್ಗಳು ಕೇಳಿ ಅವರು ಎದ್ದೇಳು ಮಂಜುನಾಥಗೆ ನೀನೇ ಮ್ಯೂಸಿಕ್ ಡೈರೆಕ್ಟ್ರು ಅಂತ ಇದು ಮಾಡಿ, ಆಮೇಲೆ ಅದು ಎದ್ದೇಳು ಮಂಜುನಾಥ ಎಷ್ಟೊಂದು ನಾಯಕರಿಗೆ ಇದ್ದು ಅದು ಬದಲಾಗಿ ಆಗಿ ನಾಯಕರೆಲ್ಲ ಬದಲಾಗಿ ಆಗಿ ಕೊನೆಗೆ ಜಗ್ಗೇಶ್ ಅವ್ರಿಗೆ ಮಾಡಬೇಕು ಅಂತ ಆಗಿ, ಜಗ್ಗೇಶ್ ಅವರಿಗೆ ಮಾಡಬೇಕಾದ್ರೂ ಸ್ಕ್ರಿಪ್ಟ್ ಬೇರೆ ಇತ್ತು. ಫಸ್ಟ್ ಅದು ಎದ್ದೇಳು ಮಂಜುನಾಥ ಮಾಡಿದ್ದು ರವಿಶಂಕರ್ ಸರ್ಗೆ, ಅವ್ರನ್ನೇ ಇಟ್ಕೊಂಡು ಸ್ಕ್ರಿಪ್ಟ್ ಬರೆದಿದ್ದು. ಬಟ್ ಅದರಲ್ಲಿ ಒಂದೇನಂದರೆ ಸ್ಟ್ರೈಟ್ ನರೇಷನ್ ಇತ್ತು, ತಬ್ಲಾನಾಣಿ ಕ್ಯಾರೆಕ್ಟರ್ ಇರಲಿಲ್ಲ. ತಬ್ಲಾನಾಣಿ ಕ್ಯಾರೆಕ್ಟರ್ ಯಾವಾಗ ಬಂದಿದ್ದು ಅಂದರೆ ಎಲ್ಲ ಶುರುವಾಗಿ ಒಂದ್ಸಲ ರೆಕಾರ್ಡಿಂಗ್ ಶುರುವಾಗುತ್ತೆ, ಅವಾಗೆಲ್ಲ ಈ ಹೋಟೆಲ್ ರೂಮಲ್ಲಿ ನಾವು ಪ್ರೋಗ್ರಾಮಿಂಗ್ ಶುರು ಮಾಡ್ತಾ ಇದ್ವಿ, ಮ್ಯೂಸಿಕ್ ಪ್ರೋಗ್ರಾಮಿಂಗ್. ಅಲ್ಲಿ ಏನಾಯಿತು, ಒಬ್ಬರು ಲೇಡಿ ಪ್ರೊಡ್ಯೂಸರ್ ಇದ್ದರು, ಅವರು ಏನು ಮಾಡಿದ್ರು ಅವ್ರದ್ದೇ ಯಾವುದೋ ಕ್ಲಬ್ಬಲ್ಲಿ MG Road ಹತ್ರ ಕ್ಲಬ್ಬಲ್ಲಿ ಇದು ಅಲ್ಲೇ ನೀವು ಮಾಡಬೇಕು ಅಂದ್ಬಿಟ್ಟು ಅಲ್ಲಿ ರೂಮ್ ಹಾಕಿದ್ರು. ಆ ರೂಮಲ್ಲಿ ಏನಾಯಿತು, ಅವರು 2-3 ದಿನ ಆದರೂ ಬರಲೇ ಇಲ್ಲ. ಆವಾಗ ನಾವೆಲ್ಲ ಮ್ಯೂಸಿಷಿಯನ್ಸ್ ಎಲ್ಲ ಚೆನ್ನೈಯಿಂದ ಬಂದಿರಲ್ಲ, ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಾನು ಗುರು ಸರ್ ಆ ರೂಮಲ್ಲಿದ್ವಿ 2-3 ದಿನ ಲಾಕಲ್ಲಿ. ಆವಾಗ ಅದು ಅಲ್ಲಿ ಡಿಸ್ಕಷನ್ ಮಾಡೋದು, ಇಲ್ಲ ಫ್ರೆಂಡ್ಸಿಗೆ ಫೋನ್ ಮಾಡೋದು, ಯಾರ ಹತ್ರನೂ ದುಡ್ಡು ಇರ್ತಿರಲಿಲ್ಲ, ಫ್ರೆಂಡ್ಸಿಗೆ ಫೋನ್ ಮಾಡೋದು, ಓ ಇದು ಇಷ್ಟು ಬಿಲ್ಲಾಗಿದೆ ಹಿಂಗೆ ತೊಗೊಂಬನ್ನಿ ಅನ್ನೋದು ಆ ಥರ. ಅದಾದ್ಮೇಲಿಂದ ಅವ್ರು ಆಚೆ ಬಂದಮೇಲೆ ಆ ರೂಮಿಂದ ನಾವಿಬ್ಬರು ಆಚೆ ಬಂದಮೇಲೆ ಸ್ಕ್ರಿಪ್ಟ್ನ ಒಂಚೂರು ಚೇಂಜ್ ಮಾಡಿದ್ರು, ತಬ್ಲಾನಾಣಿ ಕ್ಯಾರೆಕ್ಟರ್ ಅಲ್ಲಿ ಬಂತು ಆ ಥರ. ಈಗ ಇನ್ನು ನೆನಪು ಮಾತ್ರ ಸರ್, ಗುರುಪ್ರಸಾದ್ ಅವರ ಸಿನಿಮಾಗಳು ಜೊತೆಲಿರ್ತವೆ, ಅವ್ರ ನೆನಪುಗಳು ಜೊತೆಲಿರ್ತವೆ. ಎಷ್ಟು ಇಂಡಸ್ಟ್ರಿಗೆ ಅವರಿಂದ ಇನ್ನೂ ಎಷ್ಟು ಸೇವೆ ಆಗಬೇಕಾಗಿತ್ತು ಅಂತ ಸರ್? ಸೇವೆ ಆಗಬೇಕಿತ್ತು, ಕೆಲವೊಂದು ಅವ್ರದ್ದು ತಪ್ಪಿತ್ತು, ಅವ್ರ ಜೀವನ ಶೈಲಿ. ಮುಂಚೆ ಅಂದರೆ ಎದ್ದೇಳು ಮಂಜುನಾಥ ಬಂದಾಗ ಅವ್ರಿಗೆ ಎದ್ದೇಳು ಮಂಜುನಾಥ ಫಸ್ಟ್ ಡೇ ಫಸ್ಟ್ ಶೋ ಆಗಿ ಅವರು ಅಪರ್ಣ ಥಿಯೇಟ್ರಿಂದ ಕೆಳಗೆ ಬಂದರೆ ನಾವೆಲ್ಲ ಆಲ್ಮೋಸ್ಟ್ ಆಲ್ ಇಂಡಸ್ಟ್ರಿಯಲ್ಲಿರೋ ಪ್ರೊಡ್ಯೂಸರ್ಸ್ ಎಲ್ಲ ಅವ್ರಿಗೆ ಅಡ್ವಾನ್ಸ್ ಕೊಡೋಕೆ ರೆಡಿ ಇದ್ದರು. ಅವ್ರದ್ದು ಬರೀ ಅಡ್ವಾನ್ಸೇನೆ ಒಂದು 56 ಲಕ್ಷ ಕಲೆಕ್ಟ್ ಆಗಿತ್ತು ಅವಾಗ, ಬರೀ 3 ಲಕ್ಷ 4 ಲಕ್ಷ 5 ಲಕ್ಷ, ನೀವು ಇನ್ನೂ 3 ವರ್ಷ ಬಿಟ್ಕೊಂಡು ಸಿನಿಮಾ ಮಾಡಿ ಅಂದರೆ. ಆ ಥರ ಒಬ್ಬ ನಿರ್ದೇಶಕ, ಅಂಥ ಪ್ರತಿಭಾವಂತ ನಿರ್ದೇಶಕ ಬರವಣಿಗೆಯಲ್ಲಿ ಇತ್ತೀಚಿನ ಇದರಲ್ಲಿ, ಅಂದರೆ ಅಷ್ಟು ಕನ್ನಡ ಒಂದು ಅವ್ರ ಸಿನಿಮಾ ನೋಡಿದ್ರೆ ಒಂದು ಶುದ್ಧವಾದ ಕನ್ನಡ ಚಿತ್ರ ನೋಡಿದಂಗೆ ಅನ್ಸಿ, ಏನೇ ಇರ್ಬೋದು ಅದು ಅದೇನು ಡಬಲ್ ಮೀನಿಂಗ್ ಅಂತಾರೆ ಇದಂತಾರೆ, ಬಟ್ ಅದರಲ್ಲೊಂದು ಫಿಲಾಸಫಿ ಇರೋದು, ಒಂದೇನೋ ಒಂದು ಅಂಡರ್ ಕರೆಂಟಲ್ಲಿ ಒಂದು ಪೇಯ್ನ್ ಇರೋದು. ಈಗ ಎದ್ದೇಳು ಮಂಜುನಾಥ ನೋಡಿದ್ರೆ
ಹೆಂಡತಿ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನಿಮಗೆ ತುಂಬಾ ನರಳಾಟ ಅದು ಆ ತರ ಅಂದ್ರೆ ಆ ಎರಡು ಸಿನಿಮಾಗಳು ನೀವು ಕನ್ನಡ ಚಿತ್ರರಂಗದಿಂದ ತೆಗೆದಾಕಕ್ಕೆ ಆಗಲ್ಲ. ಮಠ ಹಾಗೂ ಎದ್ದೇಳು ಮಂಜುನಾಥ, ಅದೇನು ಆ ಸ್ಕ್ರಿಪ್ಟ್ ಫಾರ್ಮ್ಯಾಟ್ ಇದೆ ಅದನ್ನ ನೀವು ಚಾನ್ಸ್ ಇಲ್ಲ. ಇಟ್ಸ್ ಎ ಟೆಕ್ಸ್ಟ್ ಬುಕ್ ಅಂತ ಹೇಳ್ತೀನಿ ನಾನು. ಎಷ್ಟೊಂದು ಜನ ನಿರ್ದೇಶಕರು ಆಗ್ಬೇಕು ಅಂತ ಆ ಸಿನಿಮಾ ನೋಡಿ ಬಂದಿರೋರು ಇದ್ದಾರೆ. ಇವಾಗ್ಲೂ ಫ್ಯಾನ್ಸ್ ಇವಾಗ್ಲೂ ನನಗೆ ಅವರು ನಿನ್ನೆಯಿಂದ ಎಷ್ಟೊಂದು ಜನ ನಾನು ನೋಡ್ತಾ ಓದ್ತಾ ಇರ್ತೀನಿ, ನಿಮ್ಮಿಂದನೇ ನಾವು ನಿರ್ದೇಶನಕ್ಕೆ ಒಂದು ಇನ್ಸ್ಪೈರ್ ಆಗಿದ್ದು ಅಂತೆಲ್ಲ ಆಗ್ತಾರೆ. ತುಂಬ ನೋವಾಗುತ್ತೆ. ಬಟ್ ಏನಂದರೆ ಇವಾಗ ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಅದೇನು ಡಿಸೈಡ್ ಮಾಡಿದ್ರು ಅವರು ಏನು ಇದು ಗೊತ್ತಿಲ್ಲ. ಬಟ್ ಆ ಮಠ ಹಾಗೂ ಎದ್ದೇಳು ಮಂಜುನಾಥ ಯಾವತ್ತಿದ್ರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ವಿಶೇಷವಾಗಿ ಉಳಿಯುತ್ತೆ. ಟಾಪ್ ಆ ಥರ ಅಂದರೆ ವಿಶೇಷವಾಗಿ ವಿಭಿನ್ನವಾದ ಸ್ಕ್ರಿಪ್ಟು ಅಥವಾ ಸಿನಿಮಾ ಅಂತ ಬಂದಾಗ ಅವೆರಡು ಸಿನಿಮಾ ನಿಮಗೆ ಉಳಿಯುತ್ತೆ. ಕೊನೆಯದಾಗಿ ಈಗ ಗುರುಪ್ರಸಾದ್ ಅವರಿಲ್ಲ, ನಿಮ್ಮ ಫ್ರೆಂಡ್ಸ್ ಫೋರಮ್ ಇದೆ, ಅವರ ಒಂದು ಕನೆಯ ಕೊನಸಿಗೆ ಏನಾದರೂ ಜೀವ ತುಂಬ್ತೀರಾ? ಎದ್ದೇಳು ಮಂಜುನಾಥ ಸಿನಿಮಾನ ತೆರೆ ಮೇಲೆ ಕರ್ಕ ಬರುವಂಥ ಕೆಲಸ ಮಾಡ್ಬೋದಾ ಸರ್? ಮಾಡಬೇಕಾಗುತ್ತೆ, ಯಾಕಂದರೆ ಅದು ಅವರ ಕೊನೆಯ ಸಿನಿಮಾ ಆದ್ದರಿಂದ ಎಲ್ಲರೂ ಸೇರಿ ಮಾಡಬೇಕಾಗುತ್ತೆ. ಬಟ್ ಅದ್ರ ಕಂಟೆಂಟ್ ಯಾರ ಹತ್ರ ಇದೆ, ಹೇಗೆ ಏನು, ಯಾಕಂದರೆ ಅದು ಪ್ರೊಡ್ಯೂಸರ್ಸನ್ನೇ ಒಂದು 80 ಜನ ಇದ್ದಾರೆ. ಸೊ ಯಾರು ಅದರಲ್ಲಿ ಮೇಯ್ನು ಅಂತ ಏನು ನನ್ನ ಹತ್ರ ಅಂತೂ ಹಂಚ್ಕೊಂಡಿಲ್ಲ ಅದು ಯಾರು ಮೇಯ್ನ್ ಇದ್ದಾರೆ ಅಂತ. ರವಿ ದೀಕ್ಷಿತ್ ಅಂತ ಒಬ್ರು ಇದ್ರು, ಅವರೇ ಓಡಾಡ್ತಾ ಇದ್ರು. ಸೊ ಅವ್ರನ್ನ ಕೇಳಬೇಕು ಯಾವ ಸ್ಟೇಜಲ್ಲಿದೆ ಏನು ಅಂತ. ನನಗೆ ಅವ್ರು ಹೇಳಿರೋ ಪ್ರಕಾರ ಇದು ಏನು ಡಬ್ಬಿಂಗ್ ಮುಗಿಸಿದ್ದೀನಿ, ಟ್ರಿಮ್ಮಿಂಗ್ ಆದಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೆ ಬರುತ್ತೆ ಅಂತ ಹೇಳಿದರು. ಸೊ ಅಷ್ಟೇ, ನಿನ್ನ ಫಾಲೋ ಅಪ್ ಮಾಡಬೇಕು. ಇದು ಮಾಡಿ ಆ ಸಿನಿಮಾವನ್ನು ಜನರಿಗೆ ತಲುಪಿಸೋ ಕೆಲಸ ಅನೂಪ್ ಸರ್ ಮಾಡ್ತಾರೆ ಅಂತ ಅನ್ಕೋಬೋದಾ ಅವರ ಅಭಿಮಾನಿಗಳು? ಖಂಡಿತ ಮಾಡ್ತೀನಿ ಸರ್, ನನ್ನ ಕೈಲಾದಷ್ಟು. ಯಾಕಂದರೆ ನನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ಒಂದು ಜೀವ ಅದು. ಆಮೇಲೆ ಮ್ಯೂಸಿಕ್ ಅಂತ ಬಂದಾಗ, ಅವ್ರ ಸಿನಿಮಾಗೆ ಮ್ಯೂಸಿಕ್ ಅಂತ ಬಂದಾಗ ಬೇರೆಯವ್ರ ಬಗ್ಗೆ ಏನು ಯೋಚನೆ ಮಾಡಿದಲೆ ಅನೂಪ ಅಂತ ಹಿಂಗೆ ಬರೆಯೋರು. ಸೊ ಅದೆಲ್ಲ ನಾನು ನನ್ನ ಕರಿಯರಲ್ಲಿ ಮರೆಯೋಕ್ಕೆ ಆಗಲ್ಲ. ಯಾಕಂದರೆ ಫಸ್ಟ್ ಸ್ಟೆಪ್ ಹಿಡಿಸಿದ್ದೆ ಅವರು ಆಮೇಲೆ ಪಿ ಎನ್ ಸತ್ಯ ಅವರು. ಅವರಿಬ್ಬರೂ ಇಲ್ಲ ಇವತ್ತು. ಸೊ ತುಂಬ ನೋವಾಗುತ್ತೆ. ಬಟ್ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದ ಎರಡು ಜೀವಗಳು ಪಿ ಎನ್ ಸತ್ಯ ಹಾಗೂ ಗುರುಪ್ರಸಾದ್ ನನ್ನ ಕರಿಯರಲ್ಲಿ ಯಾವತ್ತೂ ಜೀವಂತವಾಗಿ ಇರ್ತಾರೆ. ಧನ್ಯವಾದಗಳು ಸರ್, ಒಂದಷ್ಟು ವಿಚಾರಗಳನ್ನ ನ್ಯೂಸ್ 18 ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಇದಿಷ್ಟು ಸಂಗೀತ ನಿರ್ದೇಶಕರಾದಂತಹ ಅನೂಪ್ ಸಿಳ್ಳಿನ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸಲು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.